ಹಾಲು ತಗೊಳ್ಳಿ. ಏನ್ ನಿನ್ ಕಿಚನ್ ಇನ್ನು ಕ್ಲೋಸ್ ಆಗ್ಲಿಲ್ವಾ? ನನ್ ಕತೆ ಅಷ್ಟೇ. ಊಟ ಆದ್ಮೇಲೆ ಒಂದ್ ಗ್ಲಾಸ್ ಹಾಲು ಅಷ್ಟೇ. ಓಕೆ. ನಮಗ್ ಬೇಡಮ್ಮ, ನಮ್ದು ಬೇರೆನೇ ಇದೆ ಅಲ್ವಾ ಬಾಬಾ. ನನ್ನ ಯಾಕೆ ಲಿಸ್ಟ್ಗೆ ಸೇರಿಸ್ತೀಯ? ಇವನೊಬ್ಬ ಏನೋ ದೊಡ್ಡವರು ನಮ್ಮ ಪಾರ್ಟಿಗೆ ಸೇರ್ತೀನಿ ಅಂತ ಹೇಳಿದ್ನಪ್ಪ. ಹಾಕ್ತೀನಿ ನೋಡು ಪ್ರತಾಪಣ್ಣ. ಅಮ್ಮ ಅವ್ನ ಮಾತು ನಂಬೇಡಮ್ಮ, ಅವ್ನು ಹೇಳ್ತಿರೋದು ಶುದ್ಧ ಸುಳ್ಳು. ಪೂಜೆ ದಿನಗಳು ನಾನು ಪರಿಶುದ್ಧ. ರಾಘವ ಅವರೇ, ನೀವು ಕುಡಿಯಲ್ವಾ? ಮೇಡಮ್, ನೀವು ಬಂದಿರೋದು ನನ್ಗೆ ಹಾಲು ಕುಡಿದು ಅಷ್ಟೇ ಸಂತೋಷ ಆಗಿದೆ. ರಾಘವ ಅವರೇ, ಓಹೋ, ತಮಾಷೆ ಕೇಳಿದಪ್ಪ, ಕುಡಿ ಎರಡು ಗ್ಲಾಸು ಜಮಾಯಿಸಿ ಬಿಡ್ತೀನಿ. ಅಲ್ಲೇ ಇದೆ ತಗೋ. ಸೂಪರ್ ಆಗಿದೆ. ಅಂತೂ ಸತ್ಯನಾರಾಯಣ ಪೂಜೆನೂ ತುಂಬಾ ಗ್ರ್ಯಾಂಡ್ ಆಗಾಯ್ತು. ಇವಾಗ ಇಷ್ಟೊಂದು ಫನ್ ಆಗ್ತಿದೆ. ಐ ಆಮ್ ಸೋ ಹ್ಯಾಪಿ. ನಾರಾಯಣನ್ ದರ್ಶನನೂ ಆಯ್ತು, ಲಕ್ಷ್ಮಿ ದರ್ಶನನೂ ಆಯ್ತು ಅಲ್ವಾ ಕಲ್ಪನಾಕ್ಕ? ಸೇವಂತಿ ನಿಮ್ಮನ್ನ ಇನ್ನು ಯಾವ ಯಾವ ರೂಪದಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ದಾಳೋ ಗೊತ್ತಿಲ್ಲ. ನಾನು ನನ್ನ ಹೆಂಡತಿಗೆ ಈ ತರ ಒಂದು ಗೆಟಪ್ ಹಾಕ್ಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಆ ಗೆಟಪ್ ಅಲ್ಲಿ ನನ್ನ ಹೆಂಡತಿ ಯಶೋದ ಹೇಗ್ ಕಾಣಿಸ್ತಾಳೆ ಗೊತ್ತಾ? ಅಯ್ಯೋ ಅಯ್ಯೋ ಅಯ್ಯಯ್ಯೋ. ಯಾವ ತರ ಮಾವ? ನೀನೆ ಇಮೇಜಿನ್ ಮಾಡ್ಕೋ. ಆ ಗೆಟಪ್ ಹಾಕ್ಸ್ತಾ ಇರೋದು ಯಾವಾಗ ಹೇಳು? ಮಾರಿ ಹಬ್ಬದಲ್ಲಿ. ಒಳ್ಳೆ ತಮಾಷೆ. ಬೈ ದ ವೇ ಅಶ್ವಿನ್, ಇವತ್ತು ಪೂಜೆ ಮಾಡಿದ್ದೆ ನಿನ್ನ ಅನು ಮದ್ವೆ ಸುಸೂತ್ರವಾಗಿ ನಡೀಲಿ ಅಂತ. ಯಾವುದೇ ಆತಂಕ ಇಲ್ಲದೆ ನಿಮ್ಮ ಮದ್ವೆ ನಡೀಲಿ ಅಂತ ಈಗಲೇ ನನ್ನ ಕಡೆಯಿಂದ ಅಡ್ವಾನ್ಸ್ ವಿಶಸ್. ಎಲ್ಲಿ ನೀವಿಬ್ರು ಒಟ್ಟಿಗೆ ನಿಂತ್ಕೊಳ್ಳಿ, ಭಾವಿ ದಂಪತಿಗಳನ್ನ ಒಂದ್ಸಲ ನೋಡ್ತೀನಿ. ಭಲೇ ಜೋಡಿ, ಸೂಪರ್ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಅಶ್ವಿನ್ ಅನು, ನೀವಿಬ್ರು ಮದ್ವೆ ಆಗಿ ಅರ್ಜುನ್ ಸೇವಂತಿ ತರ ಅನ್ಯೋನ್ಯವಾಗಿ ಖುಷಿ ಖುಷಿಯಾಗಿ ಬಾಳ್ಬೇಕು. ಅಯ್ಯೋ ಮೇಡಮ್, ಅದಕ್ಕೆ ಯಾರ್ಯಾರು ರೋಲ್ ಮಾಡೆಲ್ ಆಗ್ಬೇಕು? ಅವ್ರಿಗಿಂತ ಒಂದ್ ಲೆವೆಲ್ ಜಾಸ್ತಿನೇ ಬಾಳ್ ತೋರಿಸ್ತೀವಿ ಅಲ್ವಾ ಮಾವ? ಗುಡ್. ಮೇಡಮ್, ಒಂದ್ ರಿಕ್ವೆಸ್ಟು. ಏನು? ನಮ್ ಜೊತೆ ನೀವು ಡಾನ್ಸ್ ಮಾಡ್ತೀರಾ? ಓಕೆ, ನೀವಿಬ್ರು ಸ್ಟಾರ್ಟ್ ಮಾಡಿ, ನಾನು ಜಾಯ್ನ್ ಆಗ್ತೀನಿ. ಮಾವ ಬನ್ನಿ ಮಾವ.
ಏನ್ ಮಾಡ್ತಾ ಇದೀಯ ಸೇವಂತಿ? ಅದು ಏನಿಲ್ಲ ಸರ್. ಏನೂ ಇಲ್ಲ ಅಂತೀಯ, ಮತ್ತೆ ಹುಡುಕ್ತಾನೆ ಇದೆಯಾ? ಏನದು? ಇದು ನಾನು ಹುಡುಕ್ತೀನಿ. ಅಯ್ಯೋ ಏನಿಲ್ಲ ಸರ್. ಹ್ಮ್, ಕಳೆದೋಗಿರೋದು ಏನು ಅಂತ ಗೊತ್ತಿಲ್ಲ, ಆದ್ರೂ ಹುಡುಕ್ತಿದ್ಯ. ಒಳ್ಳೆ ಸೇವಂತಿ. ಕೆಲವೊಂದನ್ನ ಕಳ್ಕೊಂಡ್ರೆ ಸಿಗಲ್ಲ ಸೇವಂತಿ, ಸಿಗ್ಲೂಬಾರ್ದು. ಅಯ್ಯೋ ಸರ್, ಏನ್ ಸರ್ ನೀವು, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ. ಅದ್ ನನಗ್ ಸಿಗ್ಲೇಬೇಕು. ಸಿಗ್ಲೇಬೇಕಾ? ಇಷ್ಟೆಲ್ಲ ಟೆನ್ಷನ್ ಅಲ್ಲಿ ಹುಡುಕ್ತಾ ಇದ್ಯಾ? ಏನದು ಸರ್? ಅದು ಹೇಳು ಸೇವಂತಿ, ಹೇಳು ಸೇವಂತಿ, ಹುಡುಕ್ತಿರೋದೇನು? ಅದು ಕಾಲುಂಗ್ರ ಸರ್. ಅಯ್ಯೋ ಕಾಲುಂಗ್ರನ? ಅದಕ್ಕೆ ಇಷ್ಟೆಲ್ಲ ಟೆನ್ಷನ್? ಅದ್ ನನಗ್ ತುಂಬಾ ಇಂಪಾರ್ಟೆಂಟ್ ಸರ್. ಹೆಣ್ಮಕ್ಳು ಒಡವೆ ವಿಷಯದಲ್ಲಿ ಕಾನ್ಶಿಯಸ್ ಆಗೂ ಇರ್ತೀರಾ, ಎಮೋಷನಲಿ ಅಟ್ಯಾಚ್ ಆಗೂ ಇರ್ತೀರಾ. ಅದು ಒಡವೆ ಅಲ್ಲ ಸರ್. ಏನಂದೆ? ಏನಿಲ್ಲ ಸರ್, ಅದ್ ನನಗ್ ಬೇಕೇ ಬೇಕು. ಹ್ಮ್, ಈ ಹೆಂಗಸ್ರೆ ಹೀಗೆ ಒಡೆಯನ್ಗಿಂತ ಜಾಸ್ತಿ ಒಡವೆಗೆ ಕನೆಕ್ಟ್ ಆಗಿರ್ತೀರಾ. ಕಾಲುಂಗ್ರ ತಾನೆ, ಹೋದ್ರೋಗ್ಲಿ ಬಿಡಿಸೇವಂತೆ. ಹಾಗೆ ಹೇಳ್ಬೇಡಿ ಸರ್. ಅದಕ್ಕೆ ಯಾಕಿಷ್ಟು ಗೋಳಾಟ? ಕಾಲುಂಗ್ರದ ಬೆಲೆ ಎಷ್ಟು? 400-500 ರೂಪಾಯಿ. ಓ, ಬೆಳ್ಳಿ ಬೆಲೆ ಜಾಸ್ತಿ ಆಗಿದಲ್ವಾ? 1,000 ರೂಪಾಯಿ ಆಗಿರ್ಬೋದು. ಹೇಗಿದ್ರು ಲಾಕ್ಡೌನ್ ಕ್ಲಿಯರ್ ಆಗಿದೆ, ಎಲ್ಲ ಜ್ಯುವೆಲರಿ ಶಾಪು ಓಪನ್ ಆಗಿದೆ. ಬೆಳಗ್ಗೆ ಹೋಗಿ ತಗೊಂಡ್ರಾಯ್ತು. ನನಗೆ ಬೇಕೇ ಬೇಕು ಸರ್. ಏನ್ ಸೇವಂತಿ ಇದೆಲ್ಲ ಸರ್? ಮದ್ವೆ ಆದ ಹೆಣ್ಣು ಕಾಲುಂಗ್ರ ಇಲ್ದೇ ಇರಬಾರ್ದು ಸರ್. ಹ್ಮ್, ಬೆಳ್ಳಿ ಕಾಲುಂಗ್ರ ಅಂತ ಸಿನಿಮಾನೇ ಬಂದಿದೆ ಅಂದ್ರೆ ಇದನ್ನ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕಂತೆ. ಈಗೇನು, ನಿನಗೆ ಕಾಲುಂಗ್ರ ಬೇಕೇ ಬೇಕಾ? ಹೌದು ಸರ್, ನನಗೆ ಬೇಕೇ ಬೇಕು. ಹಾಗಾದ್ರೆ ಕಾಲುಂಗ್ರ ನನ್ನ ಹತ್ರ ಇದೆ, ಕೊಡ್ತೀನಿ. ನಿಜವಾಗ್ಲೂ ನಿಮ್ಮ ಹತ್ರ ಇದೆಯಾ? ಎಲ್ಲಿ ಸಿಕ್ತು, ಕೊಡಿ ಇವಾಗ. ಅಯ್ಯಯ್ಯೋ, ಒಳ್ಳೆ ನಿಧಿ ಸಿಕ್ತಾಗ ಆಡ್ತಿದ್ಯಲ್ಲ. ನೋಡಿ ಸರ್, ಅದ್ ನನ್ನ ಪಾಲಿಗೆ ನಿಧಿ ಇದ್ದ ಹಾಗೆ, ಕೊಡಿ, ಬೇಗ ಕೊಡಿ. ಸರಿ ಕೊಡ್ತೀನಿ, ಆದ್ರೆ ಕಂಡೀಷನ್ಸ್ ಅಪ್ಲೈ. ಕಂಡೀಷನ್ಸಾ? ಏನು? ನೀನ್ ನನಗೆ ಮುತ್ತು ಕೊಡ್ಬೇಕು. ಸರಿ, ಎಷ್ಟು ಮುತ್ತು ಬೇಕಾದ್ರೂ ಕೊಡ್ತೀನಿ, ಮೊದ್ಲು ಕಾಲುಂಗ್ರ ಕೊಡಿ. ಸರಿ ಬಾ, ಕೂತ್ಕೋ ಕೂತ್ಕೋ ಕೂತ್ಕೋ. ಹ್ಮ್, ಇಲ್ಲಿ ಕಾಲ್ ಕೊಡು. ಹ್ಮ್, ಈಗ ಉಂಗುರ ಪ್ರತ್ಯಕ್ಷ ಆಗುತ್ತೆ ನೋಡು. ಜಿ ಬೂಮ್ ಬಾ, ಕಟ 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 ಕಟ. ಅಯ್ಯೋ ಸರಿ, ಕಾಲುಂಗ್ರ ಅಲ್ಲ, ಉಂಗುರ. ಕೈಯಲ್ಲಿದ್ರೆ ಕೈಯುಂಗ್ರ, ಕಾಲಲ್ಲಿದ್ರೆ ಕಾಲುಂಗ್ರ. ನೋ ಟೆನ್ಷನ್, ಆರಾಮಾಗಿರು, ಕೊಡು ಕಾಲು. ಸುದ್ದಿಯಾಗಿದೆ ಎಂದೆಲ್ಲ, ನಾಳೆ ಏನೋ ಕಾದಿದೆ. ನಿಂದಲ್ಲೇ ಬಂದು ಮಿಂಚುತ್ತಾಗಿದೆ, ಒಂದಲ್ಲ ಒಂದು ಆಸೆ ಮೂಡಿದೆ. ಎಂದೆಲ್ಲ ನಾಳೆ ಏನೋ ಕಾದಿದೆ. ಹ್ಮ್, ಈಗ ಸಂತೋಷನಾ? ಒಂದ್ ಕಾಲುಂಗ್ರ ಕಳೆದು ಹೋದ್ರು ನೀನ್ ಸಹಿಸಲ್ಲ ಅಲ್ವಾ? ನಿಮಗ್ ಸಂಬಂಧಪಟ್ಟಿದ್ದನ್ನ ಯಾವ್ದು ಕಳ್ಕೊಂಡ್ರು ನಾನ್ ಸಹಿಸಲ್ಲ ಸರ್. ಸರಿ, ಈಗ ನನ್ ಕಂಡೀಷನ್. ಕಂಡೀಷನಾ? ಏನ್ ಕಂಡೀಷನ್? ಅದೇ ಮುತ್ತುಗಳು. ಹಾಗಂತ ನಾನ್ ಯಾವಾಗ ಹೇಳ್ದೆ ಸರ್? ಅಯ್ಯೋ ನೀನು ಸರ್, ಅಯ್ಯೋ ಸರ್ ಬಿಡಿ ಸರ್. ಲಾಯರ್ಗಳು ಯಾವತ್ತು ಫೀಸ್ ತಗೊಳ್ಳದೆ ಬಿಡಲ್ಲ. ಓ ಅಯ್ಯೋ, ಸೋಷಿಯಲ್ ಡಿಸ್ಟೆನ್ಸ್, ಸೋ ಪ್ಲೀಸ್. ಅಯ್ಯೋ ಕಹೋ ನಾ ಪ್ಯಾರ್ ಹೈ, ಕಹೋ ನಾ ಪ್ಯಾರ್ ಹೈ. ಆಹಾ.
ಅನು ನೀನ್ಯಾಕೆ ಹೇಗಿದೆಯಾ? ಇಲ್ಲಿ ನನಗೆ ಯಾವ ಇಂಪಾರ್ಟೆನ್ಸು ಇಲ್ಲ, ಹೇಗಿರ್ಲಿ ಅಜ್ಜಿ. ನೋಡು, ಅದು ಅದಾಗೆ ಬರಲ್ಲ, ನೀನಾಗೆ ಪಡ್ಕೋಬೇಕು. ಅದ ಹೇಗೆ? ಹಾಯ್ ಎವ್ರಿಬಡಿ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಏನಿದು, ಆಗ್ಲೇ ಅಡುಗೆ ಮನೆ ಆಕ್ಟಿವಿಟಿ ಸ್ಟಾರ್ಟ್ ಆಗೋಯ್ತು ಇವತ್ತು? ಹಾಗಾದ್ರೆ ಇವತ್ತು ಭರ್ಜರಿ ಭೋಜನನ? ಮೇಡಮ್ ಅವ್ರೆ, ನೀವು ಬರೋದೇ ಅಪರೂಪ. ನಿಮಗ್ ನಾವು ಮಾಡೋದ್ ಹೆಚ್ಚ, ನೀವು ತಿನ್ನೋದ್ ಹೆಚ್ಚ ಹೇಳಿ. ನೀವೆಲ್ಲ ಸೇರಿ ನನ್ನ ಡುಮ್ಮಿ ಮಾಡಿ ಕಳಿಸ್ಬೇಡಿ. ನೀನೇನ್ ಹಾಗಾಗಲ್ಲ, ಬಾ ಕೂತ್ಕೋ. ನೀವೇನೇ ಹೇಳಿ ಅಮ್ಮ, ಕಿಚನ್ ಅಲ್ಲಿರೋರೆಲ್ಲ ಅನ್ನಪೂರ್ಣೆಯರು, ಅಮೃತನೇ ಸೃಷ್ಟಿ ಮಾಡ್ತಾರೆ. ಮೇಡಮ್ ಅವರೇ, ನನ್ನನ್ನು ಅಷ್ಟೆಲ್ಲ ಹೊಗಳ್ಬೇಡಿ. ಮೇಡಮ್, ಬಿಸಿ ಬಿಸಿ ಟೀ ತಗೊಳ್ಳಿ, ಬೇಗ ಕುಡೀರಿ, ಇಲ್ಲಾಂದ್ರೆ ತಣ್ಣಗಾಗ್ಬಿಡುತ್ತೆ. ಆ ತಣ್ಣಗಾಗಕ್ಕೆ ನೀನ್ ಎಲ್ಲಿ ಬಿಡ್ತೀಯಾ? ನಾನ್ ಕುಡಿಲಿಲ್ಲ ಅಂದ್ರೆ ನೀನೇ ಬೇಕಾದ್ರೆ ಕುಡಿಸ್ಬಿಡ್ತೀಯಾ ಅಂತ ಹುಡುಗಿ ನೀನು. ಮೇಡಮ್, ನಿಮ್ ಫೇವ್ರೆಟ್ ತಿಂಡಿ ರೆಡಿ ಆಗ್ತಾ ಇದೆ. ಇವಳು ನನ್ನನ್ನು ಬಿಡಲ್ಲ. ಎಲ್ಲಿ, ಈ ಮನೆ ಹೀರೋಸ್ ಎಲ್ಲ ಕಾಣ್ತಾನೆ ಇಲ್ಲ? ನಿನ್ನೆ ರಾತ್ರಿ ಎಲ್ಲ ಹಾಡಿ ಕುಣಿದು ಇವತ್ ಪತ್ತೆನೇ ಇಲ್ಲ. ಹಾಗೆಲ್ಲ ಏನೂ ಇಲ್ಲಮ್ಮ, ಅಶ್ವಿನ್ ಏನೋ ಕೆಲ್ಸ ಇದ್ದಿಂದ ಬಾಂಬೆಗೆ ಹೋದ, ಜೊತೆಗೆ ಅವ್ರ ಅಪ್ಪನೂ ಹೋಗಿದ್ದಾನೆ. ಹೌದಾ? ಪ್ರಿಯಾಂಕಾ ಅವ್ರು ನಿನ್ಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡ್ರು, ಆದ್ರೆ ನೀನ್ ಮಲ್ಗಿದ್ಯಲ್ಲ, ಸುಮ್ನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹಾಗೆ ಹೋದ್ರು. ಪರವಾಗಿಲ್ಲ, ನನ್ಗೆ ಹೇಗೂ ಶೂಟಿಂಗ್ ಬ್ರೇಕ್ ಇದೆ, ಸ್ಟಾರ್ಟ್ ಆಗೋವರೆಗೂ ನನ್ನ ವಾಸ್ತವ ಇಲ್ಲೇ. ಅರ್ಜುನ್ ಇಲ್ಲಿ ಬಂದೆ 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 ಬಂದೆ. ಮೇಡಮ್, ನೀವು ಹೇಳಿದ್ದೇನೆಲ್ಲ ಕೇಳಿಸ್ಕೊಂಡೆ. ಮಿನಿಮಮ್ ಅಂದ್ರು ಒಂದು ವಾರನಾದ್ರೂ ನೀವು ಇಲ್ಲೇ ಇರಬೇಕು. ಒಂದು ವಾರನಾ? ಹೌದು ಮೇಡಮ್. ಅಲ್ಲಿ ನೋಡಿ, ಅಲ್ಲಿ ನೋಡಿ ನಮ್ಮ ಅಜ್ಜಿನ, ನೀವು ಎಲ್ಲಿ ಹೊರಟೋಗ್ತಿರೋ ಅಂತ ಪಾಪ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಲ್ವಾ ಅಜ್ಜಿ? ಈಗ ಅವ್ರು ಹೋಗ್ತಿಲ್ವಲ್ಲ, ಇನ್ನು ಯಾಕೆ ಮುಖ ನುಮ್ಮ ಅಂತ ಇಟ್ಕೊಂಡಿದೀಯಾ? ನಗು ಅಜ್ಜಿ, ನಗು ಅಜ್ಜಿ, ನಗು ಅಜ್ಜಿ. ಮೇಡಮ್, ನಿಮಗ್ ಗೊತ್ತಾ, ನಮ್ಮ ಅಜ್ಜಿಗೆ ನನ್ನನ್ನು ಕಂಡ್ರೆ ಪ್ರಾಣ, ಸೇವಂತಿನ ಕಂಡ್ರಂತೂ ಪಂಚ ಪ್ರಾಣ. ಅಲ್ವಾ ಅಜ್ಜಿ? ನನ್ನ ಮುದ್ದು ಅಜ್ಜಿ, ನೀವು ಕುಡೀರಿ. ಅಜ್ಜಿ, ನೀನೇ ತಾನೇ ಹೇಳಿದ್ದು ಪ್ರಿಯಾಂಕಾ ಅವ್ರ ಮುಂದೆ ನಾವೆಲ್ಲರೂ ನಾರ್ಮಲ್ ಆಗಿರೋ ಥರ ಆ್ಯಕ್ಟ್ ಮಾಡಬೇಕು ಅಂತ. ಹೆಂಗಿತ್ತು ನನ್ನ ಆ್ಯಕ್ಟಿಂಗು? ಸೂಪರ್ ಅಲ್ಲ? ಈ ಸಡಗರ ಖುಷಿಯೆಲ್ಲ ಹೀಗೆ ಇದ್ರೆ ಸಾಕಪ್ಪ ದೇವ್ರೆ. ಪ್ರಿಯಾಂಕಾ ಮೇಡಮ್ ಇವತ್ತೇ ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಶೂಟಿಂಗ್ ಸ್ಟಾರ್ಟ್ ಆಗೋವರೆಗೂ ಇಲ್ಲೇ ಇರ್ತಾರಂತೆ. ಅಷ್ಟು ದಿನ ಹೇಗೆ ಆಕ್ಟ್ ಮಾಡೋದು ಅಜ್ಜಿ? ನೋ, ಇಟ್ಸ್ ಇಂಪಾಸಿಬಲ್. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಜ್ಜಿ. ದೊಡ್ಡೋರಾಗಿ ನೀವೇ ಹೀಗೆ ಹೇಳಿದ್ರೆ ಹೇಗೆ? ಏನಾದರೂ ಒಂದು ಡಿಸಿಷನ್ ತಗೊಳ್ಳೇಬೇಕು. ಏನ್ ಡಿಸಿಷನ್ ತಗೊಳ್ಳಿ? ಇದು ಒಂದಿನದ ನಾಟಕ ಅಂತ ನಾನು ತಿಳ್ಕೊಂಡಿದ್ದೆ, ಆದ್ರೆ ಇದು ಮುಂದುವರಿತಾನೆ ಇದೆ. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ರಿಯಾಂಕಾ ಈ ಮನೇಲಿರೋವರೆಗೂ ನಾವು ನಗ್ನಗ್ತಾನೆ ಇರ್ಬೇಕು, ನಾಟಕ ಆಡ್ತಾನೆ ಇರ್ಬೇಕು ಅಷ್ಟೇ. ಅಜ್ಜಿ, ಅದೆಲ್ಲ ಹೇಗ್ ಸಾಧ್ಯ? ದೂರ ಆಗಿರೋ ನಾವು ಆಕ್ಟ್ ಮಾಡ್ತಾ ಒಂದಾಗ್ಬೇಕಾ ಹೇಳಿ? ಈ ಅಜ್ಜಿ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಅನು ಯಾರನ್ನ ನಾನು ಮನಸ್ಸಿಂದ
ನನ್ನ ಕಣ್ಣಿಂದ ದೂರ ಇಟ್ಟಿರ್ತೀನೋ ಮತ್ತೆ ಅವ್ರು ನನ್ನ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹಾಗೆ ಇರಬೇಕಲ್ಲ ಅಜ್ಜಿ. ನಿಧಾನವಾಗಿ ಎಲ್ಲರ ಮನಸ್ಸು ಕರಗೋದ್ರೆ ಆಗ ಅಲ್ಲಿ ಏನು ಉಳಿದಿರುತ್ತೆ? ಇದ್ಯಾಕೋ ಸರಿ ಹೋಗ್ತಿಲ್ಲ ಅಜ್ಜಿ. ನನ್ನ ಅಶ್ವಿನ್ ಮಾವನ್ ಮದುವೆಗೆ ಕಂಟಕ ಬರುತ್ತೆ, ಕಂಟಕ ಬರುತ್ತೆ. ನಾನು ಈ ಮನೆ ಸೊಸೆ ಆಗಬಾರ್ದು ಅಂತಾನೆ ಹೀಗೆಲ್ಲ ಆಗ್ತಿದೆಯೋ ಏನೋ ನನಗೊಂದು ಗೊತ್ತಾಗ್ತಿಲ್ಲ. ಅನು, ಯಾಕೆ ಹಿಂಗೆ ಮಾತಾಡ್ತೀಯ? ನಾನಿನ್ನು ಬದುಕಿದ್ದೀನಿ. ಯಾರೋ ಹೇಳಿದ ಮಾತು ವೇದವಾಕ್ಯ ಅಲ್ಲ. ಈ ಮನೆಯಲ್ಲಿ ನಾನು ಹೇಳಿದ ಮಾತೇ ವೇದವಾಕ್ಯ. ನಿನ್ನ ಅಶ್ವಿನ್ ಮದುವೆನ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮದುವೆ ನಡೆದೇ ನಡೆಯುತ್ತೆ. ಇದಕ್ಕೇನ್ ಕಡಿಮೆ ಇಲ್ಲ ಬಿಡಪ್ಪ. ರತ್ನಕ್ಕ, ಕಲ್ಪನಾಕ, ತಿಂಡಿ ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಪ್ರಿಯಾಂಕಾ, ಡಯೆಟು ಅದು ಇದು ಅಂತ ಎರಡು ಚಪಾತಿಗೆ ಎದ್ಬಿಡ್ಬೇಡ. ಸೇವಂತಿ ಚೆನ್ನಾಗಿ ಬಡಿಸು. ಹಾ ಅತ್ತೆ. ಅಯ್ಯೋ ಸಾಕು, ಪರವಾಗಿಲ್ಲ, ತಿನ್ನಿ. ನೋಡೋದೆಲ್ಲ ನಟನೆ ಆಗದೆ ನಿಜನೇ ಆದ್ರೆ? ಅಮ್ಮೋರೆ, ಆ ಕಾಲನೂ ಬಂದೇ ಬರತ್ತೆ. ಅದಕ್ಕೆ ತಾನೆ ನಮ್ ಪ್ರಿಯಾಂಕಾ ಮೇಡಮ್ ಬಂದಿರೋದು. ನೋಡಿ ಅಲ್ಲಿ, ಇಡೀ ಡೈನಿಂಗ್ ಟೇಬಲ್ಲು ಹಕ್ಕಿ ಗೂಡ್ ತರ ಚಿಲಿಪಿಲಿ ಅಂತ ಇದೆ. ನೀವೇನೇ ಹೇಳಿ, ಇವತ್ತಿನ ಈ ಚಿಲಿಪಿಲಿಗೆಲ್ಲ ನಮ್ ಪ್ರಿಯಾಂಕಾ ಮೇಡಮೇ ಒಡತಿ. ಅವ್ರಿಲ್ಲ ಅಂದಿದ್ರೆ ಈ ಪವಾಡ ಎಲ್ಲ ನಡೀತಾಯ್ತಾ? ಪ್ರೀತಿನೇ ಬತ್ತೋಗಿರೋ ಎಲ್ರ ಮನ್ಸಿಗೆ ಮುಂಗಾರು ಮಳೆ ತರ ಬಂದಿದ್ದಾರೆ. ಮುಂಗಾರಿಗೆ ಚಿಗುರ್ದೇ ಇರುವಂತ ಪೈರು ಇರುತ್ತಾ? ಎಲ್ಲ ಹಸರಾಗತ್ತೆ ನೋಡ್ತಾ ಇರಿ. ನೋಡಪ್ಪ ಅರ್ಜುನ್, ಇದೇ ಖುಷಿನಲ್ಲಿ ನನಗೂ ತಿನ್ಸ್ಬಿಡ್ಬೇಡ. ನಾನು ಸಿಕ್ಕಾಪಟ್ಟೆ ಡಯೆಟ್ ಅಲ್ಲಿ ಇದೀನಿ. 15 ಚಪಾತಿ ಆದ್ಮೇಲೆ ನಾವೆಲ್ರು ಎಷ್ಟು ಖುಷಿನಲ್ಲಿ ಇದೀವಿ. ಈ ಖುಷಿಗೆಲ್ಲ ನೀವೇ ಕಾರಣ. ಮೇಡಮ್, ನನಗೊಂದು ಡೌಟು. ಅಲ್ಲ, ನಿಮ್ಮ ಹೆಸರು ಖುಷಿ ಎರಡು ಒಂದೇ ರಾಶಿನಾ? ಹೇಳಿ ಮೇಡಮ್. ಇವತ್ತಿನ ಖುಷಿಗೆ ನಾನು ಕಾರಣ ಆಗಿರ್ಬೋದು, ಆದರೆ ಈ ಮನೆಯ ಪ್ರತಿ ಕ್ಷಣದ ಆನಂದ, ಸಂತೋಷ, ಏಳಿಗೆಗೆ ಜೀವ ಆಗಿರೋ ಒಂದು ಜೀವ ಇಲ್ಲಿದೆ, ಅದೇ ಈ ಹಿರಿ ಜೀವ. ಅತ್ತೆಯವರು? ಅಮ್ಮ, ನೀವಿ ಮನೆ ಸಂಬಂಧಗಳಿಗೆ ತಾಯಿ ಬೇರು ಅಮ್ಮ. ಒಂದೊಂದು ಸಂಬಂಧನೂ ನಿಮ್ಮ ಹೆಸರು ಹೇಳ್ಕೊಂಡೇ ಜೀವಿಸ್ತಾ ಇದೆ. ಆ ಒಂದೊಂದು ಸಂಬಂಧಕ್ಕೂ ನೀವು ತುತ್ತಿಟ್ಟು ಮುತ್ತಿಟ್ಟು ಬೆಳೆಸಿದ್ದೀರಾ. ಇವರೆಲ್ಲ ಎಷ್ಟೇ ಪ್ರೀತಿಸಿದ್ರು ನೀವು ಕೊಟ್ಟ ಕೈ ತುತ್ತಿಗೆ ಅದು ಸಮ ಆಗಲ್ಲ. ನೀವೇ ಈ ಮನೆಗೆ ಆಧಾರ, ಆಚಾರ ಎಲ್ಲ. ನಿಮ್ಮಂಥವ್ರಿರೋ ಮನೆ ಅಮೃತ ತುಂಬಿರೋ ಅರಮನೆ. ಅಲ್ಲಿ ಸಂಬಂಧಗಳು ಸಾಯೋದಿಲ್ಲ, ಸೋಲೋದೂ ಇಲ್ಲ. ಯಾಕೆಂದ್ರೆ ನಿಮ್ಮ ತಾಯ್ತನದ ಪ್ರೀತಿಯ ಗೆರೆ ದಾಟಿ ಅವಕ್ಕೆ ಒಳಗೆ ಬರೋಕೆ ಶಕ್ತಿ ಇಲ್ಲ ಅಲ್ವಾ ಕಲ್ಪನಾಕ್ಕ?
ಇಲ್ಲ ಪ್ರಿಯಾಂಕಾ, ಇದಕ್ಕೆಲ್ಲ ನಾನೊಬ್ಬಳೇ ಕಾರಣ ಅಲ್ಲ. ನಾನು ಈ ಮನೆ ತಾಯಿ ಬೇರೆ ಇರ್ಬೋದು, ಆದರೆ ಈ ಮನೆ ಬೆಳಗೋ ನಂದಾ ದಿಬ್ಬ ಒಬ್ಬಳಿದ್ದಾಳೆ. ಅವಳೆ ನನ್ನ ಸೊಸೆ ಕಲ್ಪನಾ. ಅವಳ ಪ್ರೀತಿ ಬೆಳಗಿಲ್ದೆ ಈ ಮನೆ ಬೆಳಕರಿಯೋದೇ ಇಲ್ಲ. ನನಗೆ ದೇವ್ರು ಕೊಟ್ಟಿರೋ ಮುತ್ತು ಅವಳು. ಸೊಸೆ ಬಂದಾದ್ಮೇಲೆ ನಮ್ಮೊಳಗಿರೋ ತಾಯಿ ಸಾಯ್ತಾಳೆ, ಅತ್ತೆ ಹುಟ್ಟಾಳೆ ಅಂತಾರೆ. ಆದ್ರೆ ನಿಮ್ಮೊಳಗಿರೋ ತಾಯಿ ಸಾಯೋದಕ್ಕೆ ನೀವ್ ಬಿಡ್ಲೇ ಇಲ್ಲ ಅಮ್ಮ. ಅದಕ್ಕೆ ದೇವ್ರು ಎರಡು ಚಿನ್ನನ ಒಟ್ಟಿಗೆ ಸೇರಿಸ್ಬಿಟ್ಟ. ಯಾಕೆ ಹೇಳಿ? ಚಿನ್ನಕ್ಕೆ ತುಕ್ಕ ಹಿಡಿಯಲ್ಲ ಅಂತ. ನೋಡಿ, ನಿಮ್ಗೆ ಮಗಳಂತ ಸೊಸೆ ಕಲ್ಪನಾ ಅಕ್ಕ, ಅವರಿಗೆ ಬಂಗಾರದಂತ ಸೊಸೆ ಸೇವಂತಿ.